ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಎಲ್ಲರಿಗೆ ನಮಸ್ಕಾರ. ಈಗ ನಾವು ಜೋಳ ಬಿತ್ತುವ ಒಂದು ಸಮಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಜೋಳಕ್ಕೆ ಅನೇಕ ಒಂದು ಕೀಟಗಳು ಬರ್ತಾವ, ರಸ ಇರುವ ಕೀಟಗಳನ್ನು ಬರ್ತಾವ, ಆಮೇಲೆ ಸುಳಿ ನೊಣನು ಬರ್ತೈತಿ. ಇದ್ರದ್ದು ಒಂದು ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತ ಹೇಳಪ್ಪ ಅಂತಂದ್ರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿ ಇರ್ತಕ್ಕಂಥ ಒಂದು ವಿಷಯ. ಬೀಜೋಪಚಾರ ಅಂದ ತಕ್ಷಣನೇ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇದು ಕೀಟನಾಶಕಗಳಿಂದ ಒಂದು ಬೀಜೋಪಚಾರ ಮಾಡ್ತಕ್ಕಂಥದ್ದು. ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಒಂದು ಕೆಜಿ ಬೀಜಕ್ಕೆ 5 ml ಅಂತೆ ನಾವು ಹಾಕಿ ಬೀಜೋಪಚಾರ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಂತಂದ್ರೆ ನಾವು ಇದನ್ನೊಂದು ಇಟ್ಕೊಂಡು 5 ml ಅಂತೆ ನಾವು ಒಂದು ಅಳತೆ ಮಾಡಬೇಕಾಗುತ್ತೆ. ಅದಕ್ಕೆ 5 ml ಅಂತೆ ನಾವು ಒಂದು ಅಳತೆ ಮಾಡಿ ಈ ತರ ಇಲ್ಲಿ ನಮಗೆ ಎಕರೆಗೆ ಬೇಕಾಗ್ತಕ್ಕಂಥದ್ದು ಅಂತಂದ್ರೆ ಒಂದು 3 kg ಬೀಜ ಇದೆ. ಅದಕ್ಕೆ ನಾವು 15 ml ಅಂತೆ ನಾವು ನೋಡ್ಕೋಬೇಕು. 15 ml ಅಂತೆ ಈ ತರ ಇರ್ತಕ್ಕಂಥದ್ದು ಒಂದು 15 ml ಅಂತ ಹಿಂಗೆ ತೋರಿಸ್ಕೊಳ್ಬೇಕು. 15 ml ಅಂತ ಬೀಜವನ್ನು ಹಿಂಗೆ ಹಾಕೋಬೇಕು ನಾವು. ಈಗ ಸರಿಯಾಗಿ ಎಲ್ಲ ಕಡೆ ಒಂದು ಬೀಜಕ್ಕೆ 10 ಒಂದು ನಾವು ನೋಡ್ಕೋಬೇಕು. ಆಮೇಲೆ ನಾವು ಕೈಯಿಂದ ಪೂರ ಎಲ್ಲ ಕಳಿಸ್ಕೊಂಡು ಕೆಂಪಾಗುವವರೆಗೆ ನಾವು ನೋಡ್ಕೋಬೇಕಾಗ್ತದೆ. ಈ ರೀತಿ ನಾವು ಮಾಡಿದ್ವಪ್ಪ ಅಂದ್ರೆ ರಸ ಇರುವ ಕೀಟಗಳಿಗೆ ಒಂದು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಮುಂದೆ ನಾವು ಸಿಂಪರಣೆ ಮಾಡೋದು ಕಡಿಮೆ ಮಾಡಿದಂಗಾಗ್ತದೆ ಅಂತ ಹೇಳ್ಬೋದು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.